ಏನ್ ಬಾಬಾ ಇದು ಸ್ಪೋರ್ಟ್ಸ್ ಕಿಟ್ ಏಕೆ ನರಸಿಂಹ ಗೀತಂಗ್ ತಂದಿರೋದು ಕಬಡ್ಡಿ ಆಟಕ್ಕೆ ಬಳಸೋ ವಸ್ತುಗಳೆಲ್ಲ ಇದ್ರೊಳಗಿದೆ ನಿನಗಂತೆ ಗೀತ ಆಟನ ಸಂಸಾರನ ಅಯ್ಯೋ ದೇವ್ರೆ ಇದೆಂತ ಇಕ್ಕಟ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ ನನ್ನ ಅಮ್ಮನ ಮನೆ ತನಕ ಹೋಗಿ ಅವ್ರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಸಮಾಧಾನ ಹೇಳ್ಬಿಟ್ಟು ಬಂದ್ರಲ್ವಾ ನನಗೆ ತುಂಬ ಖುಷಿ ಆಯ್ತು ಅಮ್ಮ ನಿನಗೊಂದು ಕೆಲಸ ಹೇಳ್ತಿದ್ದೀನ ಹೇಳಿಪ್ಪ ನಾಳೆ ಬೆಳಗ್ಗೆ ನೀನು ವಾರ್ಮ್ ಅಪ್ ಹೋಗ್ತೀಯಲ್ಲ ಗೀತನ ಜೊತೆನಲ್ಲೇ ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಇದ್ದೆಪ್ಪ ಇನ್ನಾದ್ರೂ ಅಗತ್ಯ ಇಲ್ಲ ಯಾಕೆ ಯಾಕೆಂದ್ರೆ ಇನ್ ಮುಂದೆ ಪ್ರಾಕ್ಟೀಸ್ ಬರ್ಬಂತ ಅವ್ಳು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾಳೆ ಹಾಗಂತ ಅವಳೇ ನಿನ್ಗೆ ಹೇಳಿದ್ಲ ಒಳಗೋಗ್ ನೋಡಿ ರೇಷ್ಮೆ ಸೀರೆ ಉಟ್ಕೊಂಡು ಮೈ ಮೇಲೆ ಒಂದು ಮಣ ಒಡವೆ ಹಾಕೊಂಡು ಹೆಂಗಸರ ಮಧ್ಯೆ ಕಿಸಿತ ಕೂತ್ಕೊಂಡಿದ್ದಾಳೆ ಅವಳು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನಾನು ಇರೋದನ್ನ ಹೇಳ್ದೆ ಅಪ್ಪ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಬೇಕಾದ್ರೆ ಒಳಗೋಗ್ ನೋಡಿ ವೆರಿ ಗುಡ್ ಇವತ್ತು ಎಲ್ಲರೂ ನಿಮ್ ನಿಮ್ ಕಂಪೋಸಿಷನ್ಸ್ ನ ಓದಿದ್ರಿ ತುಂಬಾನೇ ಇಂಪ್ರೂವ್ ಆಗಿದ್ದೀರಾ ಬಟ್ ಇನ್ನೂ ತುಂಬಾ ದೂರ ಹೋಗೋದಿದೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದ್ರೆ ನೀವು ನಿಮ್ ಫಸ್ಟ್ ಸ್ಟೆಪ್ ಇಟ್ಟಿದ್ದೀರಲ್ಲ ಅದೇ ನಿಜವಾಗ್ಲು ಆ ಎಫರ್ಟ್ಸ್ಗೋಸ್ಕರ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಹಾಗೆ ಮತ್ತೆ ಇನ್ನೊಂದು ಮಾತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮೆಲ್ಲ ಕಂಪೋಸಿಷನ್ಸ್ ಮತ್ತೆ ಒಂದ್ಸತಿ ಹೇಳಿಸಿ ನಿಮ್ಮೆಲ್ರಿಗೂ ಮಾರ್ಕ್ಸ್ ಕೊಡ್ತೀನಿ ಓಕೆ ಇವತ್ತಿನ ಕ್ಲಾಸ್ ಮುಗ್ದಿದೆ ಯು ಕ್ಯಾನ್ ಆಲ್ ಲೀವ್ ನೌ ಥ್ಯಾಂಕ್ ಯು ನೋಡು ಈಗಲೇ ಹೇಳ್ತಿದ್ದೀನಿ ಏನೋ ನೆಪ ಹೇಳ್ಬಿಟ್ಟು ಡೌಟ್ ಕೇಳ್ಬೇಕಂತ ಹೋಗ್ಬೇಡ ಟೈಮ್ ಆಯ್ತು ನಡಿ ಹೋಗೋಣ ಇಲ್ಲ ಅಕ್ಕ ಇವತ್ತೇನು ಡೌಟು ಇಲ್ಲ ಪ್ರಣತಿ ಅವರೇ ಹೇಳಿ ಸರ್ ಕ್ಲಾಸ್ ಟೈಮಲ್ಲಿ ಮಾತ್ರ ಸರ್ ಕ್ಲಾಸ್ ಮುಗ್ದಾದ್ಮೇಲೆ ಸುಬ್ಬು ಅಂತಾನೆ ಕರಿಬಹುದು ಹೇಳಿ ಸುಬ್ಬು ಅವರೇ ಅದು ನೀವಿವತ್ತು ಎಸ್ ಎಲ್ಲಿ ನನ್ನ ಹೆಸರು ಹೇಳಿದ್ರಲ್ಲ ನಂಗೆ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಅಯ್ಯೋ ಅದೆಲ್ಲ ಯಾಕೆ ಸುಬ್ಬು ಅವರೇ ನನ್ನ ಹೆಸರು ಹೇಗಿತ್ತು ಹೇ ಸೂಪರ್ ಆಗಿತ್ತು ಇನ್ಫ್ಯಾಕ್ಟ್ ಇಡೀ ಕ್ಲಾಸಲ್ಲಿ ನಿಮ್ದೇ ಬೆಸ್ಟ್ ಆಗಿದ್ದಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಅಯ್ಯೋ ಸಾರಿ ಸುಬ್ಬು ಅವರೇ ಹೇ ಪರವಾಗಿಲ್ಲ ಆ್ಯಕ್ಚುಲಿ ನೀವು ಈ ಕ್ಲಾಸಿಗೆ ಸೇರಿದಾಗ ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ನಿಮ್ಮ ಆಕ್ಸೆಂಟ್ ತುಂಬಾನೇ ಇಂಪ್ರೂವ್ ಆಗಿದೆ ಆ್ಯಕ್ಸೆಂಟ್ನ ನೀವು ಬೇಗ ಕ್ಯಾಚ್ ಮಾಡ್ತೀರಾ ಥ್ಯಾಂಕ್ ಯು ಎಷ್ಟಾದ್ರೂ ನೀವೇ ಹೇಳ್ಕೊಟ್ಟಿದ್ದಲ್ವಾ ಕ್ರೆಡಿಟ್ ಗೋಸ್ ಟು ಯು ಆದ್ರೂ ಕಲಿಯೋ ಇಂಟ್ರೆಸ್ಟ್ ನಿಮ್ದೇ ಅಲ್ವಾ ಕೇಳೋದಕ್ಕೇನು ಇಲ್ಲಮ್ಮ ನನಗೆಲ್ಲ ಅರ್ಥ ಆಯ್ತು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅಯ್ಯೋ ನೀನು ನೋಡಿದ್ದೆಲ್ಲ ಸುಳ್ಳು ಕಣೋ ಕಣ್ಣಲ್ಲಿ ಕಂಡಿದ್ದೆಲ್ಲ ಸುಳ್ಳಮ್ಮ ನಿನ್ನೆಯಿಂದ ಅವಳಿಗೆ ಅಡಿಗೆ ಹೇಳ್ಕೊಡೋದೇನು ಮಫ್ಲರ್ ಹೆಣಿಯೋದು ಹೇಳ್ಕೊಡೋದೇನು ಅಷ್ಟಕ್ಕೆ ಮುಗೀತಾ ಇಲ್ಲ ನಿನ್ನ ಒಡವೆಲ್ಲ ಉಡುಗೊರೆ ಕೊಟ್ಟು ಅವಳಿಗೆ ಮುದ್ದು ಮಾಡಿ ಅಲಂಕಾರ ಮಾಡಿ ಕೂಸಿದೆಯಲ್ಲ ತುಂಬ ಚೆನ್ನಾಗಿದೆ ಅಮ್ಮ ನೀನು ಅವಳು ಬಲೆಗೆ ಬಿದ್ದಿದ್ಯಾ ಇರ್ಲಿ ಬಿಡು ಸಾಕಷ್ಟು ನೊಂದಿದ್ದೀನಿ ಇದನ್ನು ಸಹಿಸ್ಕೋತೀನಿ ನೀನು ನನ್ನ ಪಾಲಿಗಿಲ್ಲ ಅನ್ನೋದನ್ನ ಒಪ್ಕೋತೀನಿ ಹಾಗೆಲ್ಲ ಮಾತಾಡ್ಬೇಡ ಕಣೋ ಹೊಟ್ಟೆಲಿ ಸಂಕಟ ಆಗುತ್ತೆ ನಿನಗೆ ಯಾಕಮ್ಮ ಆಗುತ್ತೆ ನಿನ್ ಜೊತೆ ನಿನ್ ಗಂಡ ಇದ್ದಾರೆ ಸೊಸೆ ಇದ್ದಾಳೆ ಸುಖವಾಗಿರು
ಒಂಟಿಯಾಗಿ ನಾನ್ ತಾನೆ ಸಾಯೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ, ನಾನು ಯಾಕೆ ಹೀಗ್ ಮಾಡ್ತಿದ್ದೀನಿ ಗೊತ್ತಾ? ಅವಳು ಕಬಡ್ಡಿ ಆಟಕ್ಕೆ ಹೋಗದೆ ಇರ್ಲಿ ಅಂತ. ಕಬಡ್ಡಿ ಆಟದ ನೆಪದಲ್ಲಿ ಅವಳು ಬೀದಿಗೆ ಇಳಿದ್ರೆ ಇಡೀ ಜಗತ್ತು ನಿನ್ ಹೆಂಡ್ತಿಂತ ಆಡ್ಕೊಂಡಾಗತ್ತೆ. ಮಾಲಕ್ಕ, ಜಯಕ್ಕ, ಚೆನ್ನಾಗಿದ್ದೀರಾ? ಹೂ ಕಣೆ ಗೀತಾ, ಏನೇ ಇದು ಒಡವೆ ನಿಮ್ಮ ಮತ್ತೆ ಮಾಡಿಸಿರೋದಾ? ಹ್ಞೂ, ಅಮ್ಮನೆ ಎಲ್ಲ ಕೊಟ್ಟಿದ್ದು ನಂಗೆ. ಚೆನ್ನಾಗಿದೆ ಕಣೆ. ಏನಮ್ಮ ಗೀತಾ ಇದು, ನಮ್ಮ ಅತ್ತೆನೆ ಒಡವೆ ಕೊಟ್ಟಿದ್ದು ಅಂತ ಊರಿಗೆಲ್ಲ ಹೇಳ್ಕೊಂಡ್ ಬರ್ತಿದ್ಯಾ? ನನ್ ಸೊಸೆ ಅಲ್ವಾ, ನನ್ ಒಡವೆಗಳು ಅವಳಿಗೆನೆ. ಸೊಸೆ ಅಂದ್ರೆ ಹೀಗಿರ್ಬೇಕು, ಮಹಾಲಕ್ಷ್ಮಿ ಇದ್ದಾಗ. ಹೌದೌದು, ಅಷ್ಟೊಂದು ಒಡವೆ ಹಾಕೊಂಡು ಅದೇ ತರ ಸೀರೆ ಉಟ್ಕೊಂಡ್ರೆ ಎಲ್ರು ಚೆನ್ನಾಗೇ ಕಾಣಿಸ್ತಾರೆ. ಏನತ್ತೆ ನೀವು, ನೀವು ಅವಳನ್ನ ಹೊಗಳುತ್ತಾ ಇದ್ದೀರಲ್ಲ, ನಿಮ್ಗೂ ನನ್ ಕಾಲ್ ಕಸ ಹಾಕಿ ಹೋಗ್ಬಿಟ್ಟೆ ಅಲ್ಲ. ಮುಖ ಊದಿಸ್ಕೊಂಡಿದ್ಯಾ? ಇಲ್ವಲ್ಲ. ನಿಮ್ಮಅಮ್ಮ ಬರ್ಲಿಲ್ಲ ಅಂತನಾ? ಯಾರ ಹತ್ರ ರೀಲ್ ಬಿಡ್ತಾ ಇದೀಯ? ಅವಳು ನಿನ್ಗಿಂತ ಒಡವೆ ಹಾಕೊಂಡಿದ್ದಾಳೆ, ನಿನ್ಗಿಂತ ಚೆನ್ನಾಗಿ ಕಾಣಿಸ್ತಾಳೆ ಅಂತ ನಿನಗೆ ಕೋಪ ಬರ್ತಾ ಇದೆಯಲ್ಲ ಅತ್ತೆ. ಏನ್ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಯಾವತ್ತಿಂದ್ರೆ ಇವಳು ಮುಂದೆ ನಾನು ಎರಡನೇ ಅಳ್ತಾನೆ. ತಟ್ಬಿಡ್ತೀನಿ ನೋಡು. ನನ್ ಮಗ ನನ್ ಸೊಸೆ ಯಾವತ್ತೂ ನಂಬರ್ ಒನ್ ಆಗಿರ್ಬೇಕು, ಅದಕ್ಕೆ ತಾನೇ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಏನ್ ಪ್ರಯೋಜನ ಬಿಡಿ ಅತ್ತೆ, ನೋಡಿ ಎಲ್ರು ಅವಳನ್ನೇ ಹೊಗಳ್ತಾ ಇದ್ದಾರೆ. ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಸುಮತಿ? ಅವಳನ್ನ ಇಷ್ಟೆಲ್ಲ ಅಲಂಕಾರ ಮಾಡಿದ್ ಯಾಕೆ ಹೇಳು? ಇನ್ಯಾಕೆ, ಊರವರೆಲ್ಲ ಅವಳನ್ನ ಹೊಗಳಲಿ ಅಂತ. ನಾಳೆ ಕಬಡ್ಡಿ ಆಡ್ತಾಳೆ, ಗಂಡ ಹೆಂಡತಿ ಇಬ್ರು ನಂಬರ್ ಒನ್ ಆಗ್ತಾರೆ, ನಾನು ನನ್ನ ಗಂಡ ಮೂಲೆಯಲ್ಲಿ ಕೂತಿರ್ಬೇಕು ಅಷ್ಟೆ. ದಡ್ಡಿ ಕಣೆ ನೀನು, ಕುರಿನ ಬಲಿ ಕೊಡಕ್ ಮುಂಚೆ ಹಾರ ಹಾಕ್ತಾರೆ ನೋಡು. ಹ್ಮ್, ಇದು ಹಾಗೆ. ಮುಚ್ಕೊಂಡಿರೋಕ್ಕಾಗಲ್ವಾ? ಅವ್ರ ಸೊಸೆನ ಮೆರೆಸ್ಬೇಕು ಅಂತ ನನ್ ಪ್ರಾಣ ತಿಂತಾರೆ. ಅಷ್ಟಿರೋರು ಇವರೇ ಬಂದ್ ಮಾಡ್ಬೇಕಾಗಿತ್ತು. ಒಂದಿನ ಅಡಿಗೆ ಮನೆಗೆ ಬಂದವರಲ್ಲ, ಆದ್ರೆ ಕೊಚ್ಕೊಳ್ಳೋದ್ ನೋಡಿದ್ರೆ ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ ಅನ್ನೋ ಹೋಗಿ ಕೊಚ್ಕೋತಾರೆ. ಅಲ್ಲ, ಇದಕ್ಕೆ ಯಾವ ರವೆ ಹಾಕ್ಬೇಕು? ಚಿರೋಟಿ ರವೆನಾ, ಇಲ್ಲ ಬನ್ಸಿ ರವೆನಾ, ಅಥವಾ ಮೀಡಿಯಂ ರವೆನಾ? ಅಯ್ಯೋ, ನನಗ್ ಮಾಡೋದಕ್ಕೆ ಬರಲ್ವಲ್ಲ. ಪರವಾಗಿಲ್ಲ, ಇಷ್ಟ ರವೆ ಇದೆ ಅನ್ನೋ ನಾಲೆಡ್ಜ್ ಆದ್ರೆ ನನ್ಗಿದೆಯಲ್ಲ. ಆದ್ರೆ ಏನ್ ಮಾಡೋದೀಗ? ಹೇಗಾದ್ರೂ ಮಾಡಿ ಯಾನೆ ಮರಿ ಕೈಲೇ ಸಜ್ಜಿಗೆ ಮಾಡಿಸ್ಬೇಕು. ಹೇಗ್ ಮಾಡಿಸೋದು? ಏನೇ ಗೀತಾ, ಇಷ್ಟು ಚೆನ್ನಾಗಿ ಓಡ್ತಾ ಇದೀಯಾ? ರೋಡಲ್ಲಿ ಆನೆ ಓಡ್ದಂಗಿದೆ, ಬರೀ ಮಡಕೆ ಹೊಡೆದೋಯ್ತಾ ಇಲ್ಲ ಗಾಡಿನ ಮುರಿದೋಯ್ತಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನನ್ ಸೊಸೆ ಅಂದ್ರೆ ಏನ್ ಅನ್ಕೊಂಡಿದೀರ ನೀವು? ನನ್ ಸೊಸೆ ಯಾರ ಮನೆಗೆ ಹೋಗಿ ಕಳ್ತನ ಮಾಡಿಲ್ಲ ಅಥವಾ ಮೋಸ ಮಾಡಿಲ್ಲ. ಹುಡುಗರ್ ಸಮಾನವಾಗಿ ನಿಂತು ಕಬಡ್ಡಿ ಆಡೋಕೆ ಎಷ್ಟ್ ಜನಕ್ಕಿದೆ ಧೈರ್ಯ? ಆದ್ರೆ ನನ್ ಸೊಸೆಗೆ ಆ ಧೈರ್ಯ ಸಾಮರ್ಥ್ಯ ಎರಡೂ ಇದೆ. ನಾಳೆ ಬೇರೆ ಊರಿಗೆ ಹೊರಡ್ತಾ ಇದ್ದೆ ಅಲ್ದಾ? ಹೌದ್ ಗಂಗಾ, ನನಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ಅಮ್ಮ ಅಪ್ಪ ಹೇಳಿಗತ್ತಿದ್ರ ನಾ ಇನ್ನೂ ಚಲೋ ಓದ್ಬೇಕಂತ. ಸಾಗರ, ನಾ ನಿಜ ಹೇಳ್ತಾ ಇದ್ದೆ, ಹಂಗಂತೂ ನಿನ್ನ ಕಳ್ಸಲ್ಲ, ಮನ್ಸೇ ಆಗ್ತಾ ಇಲ್ಲ. ಆದ್ರೆ ನನ್ಗಿಂತ ನಿನ್ ಭವಿಷ್ಯ ದೊಡ್ಡದು, ಹೋಗ್ಬಿಟ್ ಬಾ. ಆ ಟೀಚರ್ ಏನ್ ಕೇಳಿದ್ಲು? ನನ್ನ ಹತ್ರ ಏನ್ ಕೇಳಿರ, ಸಾಲನ್ಯಾ? ಸಾಲನ ಯಾಕೆ? ಹಾ ಹೇಳ್ತೀನಿ ಹೇಳ್ತೀನಿ. ನೀನ್ ನೋಡಿಲ್ವೇ ನಮ್ಮ ನಿಮ್ಮಅಪ್ಪನ? ಒಂದೊಂದ್ಸತಿ ನಾನ್ ಮಲಗಿದ್ದಾಗ ಕಾಣಿಸೋದೇ ಇಲ್ಲ. ನೀವಿಲ್ಲೇನಾ ಮಲ್ಗೋದು? ಒಂದೊಂದ್ಸರ್ತಿ ನಿದ್ದೆ ಬಂದಿಲ್ಲ ಅಂದ್ರೆ
ಇಲ್ಲಿ ಬಂದು ಮಲಗ್ತೀನಿ. ಕೊಲೆ ನಡೆದ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ, ನೀವಿರ್ಲಿಲ್ಲ. ನಾನವತ್ತು ಅಮೃತಗೆ ನೀನ್ ಮನೇಲಿರೋ ಶತ್ರುಗಳ ಹಿಂದೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನ್ನ ಬದಲು ಅಮೃತ ಹೊರಗೆ ಹೋಗಿ ನಾನು ಅಮೃತ ಜಾಗದಲ್ಲಿ ಮನೇಲಿದ್ರೆ ಏನಾಗಬಹುದು? ಆಗ ಅಮೃತನ ಜಾಗದಲ್ಲಿ ಅರ್ಜುನ್ ಪಕ್ಕ ನಾನ್ ಮನೆ ಮೇಲೆ ಕೂತ್ಕೋಬಹುದು. ಅಮೃತಗೆ ನಡೆಯೋ ಶಾಸ್ತ್ರಗಳೆಲ್ಲ ನನಗ್ ನಡೆಯುತ್ತೆ. ಅಮೃತ ಮಾಡೋ ಪೂಜೆ ಎಲ್ಲ ನಾನೇ ಮಾಡಬಹುದು. ಇಷ್ಟೊತ್ತು ನಾನು ನಿಮ್ನ ಹೇಗೆಲ್ಲ ಮೋಸ ಮಾಡಿದೆ ಅಂತ ಹೇಳ್ತಿದ್ರಲ್ಲ ಡಾಕ್ಟರ್ ರವೀಶ್, ಇದರ ಮಾಸ್ಟರ್ ಮೈಂಡೇ ಇವ್ರು. ಅವತ್ತು ಲಾವಣ್ಯ ಮನೇಲಿದ್ದಿದ್ದ ಅವ್ರ ಚಿಕ್ಕಮ್ಮ ಸಿಕ್ಕಿದ್ರೆ ಲಾವಣ್ಯ ಮುಖವಾಡ ಕಳ್ಸೋದು ಕಷ್ಟ ಆಗಲ್ಲ. ವಾಟ್, ನೀವು ಕಳ್ಸಿರೋ ಹೆಂಗಸಿನ ಮನೆಗೆ ಪ್ರತಿಭಾ ಹೋಗಿದ್ರ? ಆ ಹೆಂಗಸು ಎಲ್ಲ ಸತ್ಯನೂ ಬಾಯಿ ಬಿಟ್ಟಿರ್ತಾಳೆ. ಪ್ರತಿಭಾ ನನ್ನ ಸುಮ್ಮನೆ ಬಿಡ್ತಾರಾ? ನೀವೇನಿಲ್ಲಿ? ಕಲ್ಯಾಣಿ, ನಾನು ನನ್ನ ಸಂಸಾರಕ್ಕೆ ಏನೇನೆಲ್ಲ ಮಾಡಿದೆ, ಎಲ್ಲ ದೇವರನ್ನು ಪೂಜೆ ಮಾಡಿದೆ, ಉಪವಾಸ ಮಾಡಿದೆ, ನನ್ನ ಜೀವನನೇ ನನ್ನ ಸಂಸಾರಕ್ಕೋಸ್ಕರ ಮುಡುಪಾಗಿಟ್ಟೆ. ಇಷ್ಟೆಲ್ಲ ಮಾಡಿದ್ರು ನನ್ನ ಸಂಸಾರನೇ ಯಾಕೆ ಹಿಂಗಾಗ್ತೈತೆ?